ಜಾತ್ಯತೀತ ಜನತಾದಳ ಪದ್ಮನಾಭನಗರ ಕ್ಷೇತ್ರದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿರವರ ಕನಸಿನ ಮಿಷಿನ್ 1-2-3 ಜನತಾ ಮಿತ್ರ ಕಾರ್ಯಕ್ರಮವನ್ನು ಪದ್ಮನಾಭನಗರ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಎಂ ಕೆ ಹರಿಬಾಬುರವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ದಯವಿಟ್ಟು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಹರಿಬಾಬು ಈ ಭಾಗದಲ್ಲಿ ಮುಂದಿನ ಚುನಾವಣೆ ನಿಲ್ಲಬೇಕು ಅನ್ನತಕ್ಕಂಥದ್ದು ಅವರ ಆಸೆ. ಆ ಕಡೆ ರಾಮಣ್ಣ ಹೊಸಕೆರೆಯಲ್ಲಿ ನಿಲ್ಲಬೇಕು ಅನ್ನೋದೇನಿದೆ, ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ರಿಸರ್ವೇಷನ್ ನಿಮ್ಗಳು ಸಿಕ್ಕಿದಾಗ ನೀವೇ ಇರ್ತೀರಿ, ಇಲ್ಲೇ ಇದ್ರೆ ನಿಮ್ಮ ಪರವಾದ ಅಭ್ಯರ್ಥಿ ನಿಲ್ಲಿಸ್ತಕ್ಕಂಥದ್ದಕ್ಕೂ ತಯಾರಾಗಿ ಇವತ್ತು ಎಲ್ಲ ನನ್ನ ತಾಯಂದಿರು ಹಿರಿಯರು ಹಲವಾರು ಸಮಸ್ಯೆಗಳಿದ್ರು ಈ ಬಿಸಿಲಲ್ಲಿ ಇಲ್ಲಿವರೆಗೆ ಕೂತು ನಾವೇನು ಹೇಳ್ಬೋದು ಅಂತಕ್ಕಂಥ ಕೇಳಲಿಕ್ಕೆ ಬಂದಿದ್ದೀರಿ. ನಿಮಗೆ ನಿಜಕ್ಕೂ ಮತ್ತೆ ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಆ ತಾಯಿ ರಾಜರಾಜೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನಮ್ಮ ಹರಿಬಾಬು ನಮ್ಮ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಹರಿಬಾಬು ಅವರು ಸಹಾಯತ್ವಾಗಿ ಇದು ತುಂಬ ಚೆನ್ನಾಗಿ ನಡೆದಿದೆ. ಮತ್ತು ತುಂಬ ಜನನೂ ಸ್ವಲ್ಪ ಸಹಕಾರ ಕೊಟ್ಟು ಇಷ್ಟು ನಮ್ಮ ಜೆ ಡಿ ಎಸ್ಗೆ ಒಲವು ಜಾಸ್ತಿ ಇದೆ, ಆ ಥರದಲ್ಲಿ ನಮ್ಮ ಸಹಕಾರ ಇದೆಲ್ಲ ಕೊಟ್ಟು ಚೆನ್ನಾಗಿ ನಡೆಸಿದ್ದೀವಿ ಅಷ್ಟು ನಾನು ಹೇಳ್ತೀನಿ ಸರ್. ಇವತ್ತು ಇವರೆಲ್ಲರ ಶ್ರಮ ಈ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಾದ್ರೆ ಇವರೆಲ್ಲರ ಶ್ರಮ ಅಲ್ಲಿ ಜನರಲ್ ಕಾಣಿಸ್ತಾ ಇದೆ. ಅಭಿಮಾನ ಕುಮಾರಣ್ಣನ ಮೇಲೆ ಏನೈತೆ ಅಂತ ಕಾಣಿಸ್ತಾ ಇದೆ. 23ರಲ್ಲಿ ಕುಮಾರಣ್ಣ ಸಿ ಎಂ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ, ಅನುಮಾನ ಇಲ್ಲ. ಇವತ್ತು ಕುಮಾರಣ್ಣ ಏನು ಜನರಿಗೆ ಕೊಡ್ತೀವಿ ಕಾರ್ಯಕ್ರಮಗಳು ಅಂದ್ರು ಅದು ಕೊಟ್ಟರೆ ರಾಮರಾಜ್ಯ ನಿಮ್ಮ ನಿಜವಾದ ರಾಮರಾಜ್ಯ ಅದು. ಇವತ್ತು ಬೊಗಳೆ ಬಿಟ್ಕೊಂಡು ಅಚ್ಚೇ ದಿನ ಅಂತಾರಲ್ಲ ಅದಲ್ಲ ರಾಮರಾಜ್ಯ. ಇವತ್ತು ಕುಮಾರಣ್ಣ ಹೇಳಿದ್ರ ಪಂಚರತ್ನ ಯೋಜನೆ, ಜನತಾ ಮಿತ್ರ ಯೋಜನೆ ಈ ಥರ ಇದು ಅನುಷ್ಠಾನಕ್ಕೆ ಬಂದರೆ ನಿಜವಾದ ರಾಮರಾಜ್ಯ. ದಯವಿಟ್ಟು ನಾನು ಕೈ ಮುಗಿದು ಎಲ್ಲರನ್ನು ಕೇಳ್ಕೊಳ್ಳೋದೊಂದೇ, ಮುಂದಿನ 23ರಿಂದ 28ವರೆಗೂ ಏನು 5 ವರ್ಷದ ಅವಧಿ ಇದೆ, ಕುಮಾರಣ್ಣನಿಗೆ ಒಂದು ಪೂರ್ಣ ಬಹುಮತದ ಸರ್ಕಾರ ಕೊಡಿ. 5 ವರ್ಷ ಕಾಂಗ್ರೆಸ್ ನೋಡಿದ್ದೀರಿ, 5 ವರ್ಷ BJP ನೋಡಿದ್ದೀರಿ, ಎಲ್ಲ ಹಗರಣಗಳು ನೋಡಿದ್ದೀರಿ. ಕುಮಾರಣ್ಣನ ಅವಧಿಯಲ್ಲಿ ಒಂದು ಹಗರಣ ಯಾರನ್ನ ಎತ್ತಿ ಹೇಳ್ಬಿಟ್ರೆ ನಾನು ರಾಜಕಾರಣ ಬಿಟ್ಬಿಡ್ತೀನಿ, ಆಯ್ತಾ? ಈಗ 23ರಿಂದ 28 ದಯವಿಟ್ಟು ನಿಮ್ಮ ಕಾಲಿಟ್ಕೊಳ್ಳಿ ಕೇಳ್ಕೊತಿರುವೆ ಒಂದು ಅವಕಾಶ, ಪೂರ್ಣ ಬಹುಮತದ 5 ವರ್ಷದ ಸರ್ಕಾರ ಕುಮಾರಣ್ಣ.